ಇಲ್ಲ ಊರೆಲ್ಲ ಕಳ್ತನ ಮಾಡಿಕೊಂಡು ನೂರಾರು ಜನರು ಗೇಮ್ ಆರಿಸ್ಕೊಂಡು ಸಾವಿರಾರು ಜನರು ಜೀವನ ಹಾಳು ಮಾಡಿ ಬೀದಿಗೆ ಹಾಕ್ಬಿಟ್ಟು ಐಷಾರಾಮಿಯಾಗಿ ಬದುಕ್ತಾ ಇರೋ ನೀನು ಆರಾರು ಗಂಡ ಇಟ್ಕೊಂಡು ನಿನಗೇ ಇಷ್ಟಿದ್ರೆ ಆ ನೊಂದವ್ರಿಗೆ ನ್ಯಾಯ ಕೊಡಿಸ್ಬೇಕಂತ ಬಂದಿರೋ ನನಗೆ ಎಷ್ಟಿರ್ಬೇಕು ಅಂತ ನಿನ್ಗೆ ಅರ್ಥ ಆಗಿಲ್ವಾ ಸಂಧ್ಯ? ಹೌದು ನೂರು ಜನ ಗಂಡಂದ್ರಲ್ಲ ಇಬ್ಬರು ಗಂಡಂದ್ರ ತೋರಿಸ್ತೀನಿ ಯಾಕೆ ಹೋದ ವಾರ 30 ಲಕ್ಷ ಸೆಟಲ್ಮೆಂಟ್ ಆಗಿದ್ದು 30 ಲಕ್ಷ ಆಗಿದೆ. ಆ ಗಂಡನೇ ಯಾರು? ಆ ಗಂಡ ಯಾರು? ನಿಮ್ಮ ಅಪ್ಪಂದು 55 ಲಕ್ಷ. ನಿನ್ನ ಅಕೌಂಟ್ ಅಲ್ಲಿ 500 ರೂಪಾಯಿ ಇದೆಯನ್ ತೋರಿಸು. ಬಸ್ 500 ರೂಪಾಯಿ ಇದೆ. ಮಾಡೇ ಮಾಡು ಮಾಡು. ಇದು ನಿಮ್ಗೆ ಟ್ರೈಲ್. ಏನ್ ಮಾಡ್ತೀಯ? ನಾನು ಏನು ಬೇಡ. ಈಗ ನಿನ್ಮೇಲೆ ನಾನ್ ಮಾಡ್ತೀನಿ ನೋಡ್ತಾ ಇರುವಲ್ಲ. ನಿನ್ಮೇಲೆ ನಾನ್ ಮಾಡ್ತೀನಿ ನೀನ್ ನೋಡ್ತಾ ಇರ್ಬೇಕು. ಬಂದಿದ್ದೀನಿ ಅಂದ್ರೆ ನನಗೆ ತುಂಬಾ ಮನಹಾನಿ ಮಾಡಿರುವಂತ ಬಿಟ್ಟು ಸೂರ್ಯನೇ ನನ್ನ ಸಾವಿಗೆ ಕಾರಣ. ಆಯ್ತು ಆಯ್ತು. ಸಾಯಿ ಸಾಯಿ ಫೇಸ್ ಮಾಡ್ತೀನಿ ಫೇಸ್ ಮಾಡ್ತೀನಿ ಸಾಯಿ. ಯಾಕೆ ಕಾನೂನ್ ಇಲ್ವಾ? ಕಾನೂನ್ ನೀನ್ ಸತ್ತೋಗ್ಬಿಟ್ಟಿದ್ಯಾ? ಕಾನೂನ್ ನೀನ್ ಸತ್ತಿದ್ಯಾ? ನ್ಯಾಯ ಯಾವ್ದು ಸತ್ಯ ಯಾವ್ದು ಅಂತ ತೋರಿಸಲ್ವಾ ಕಾನೂನು? ನಾಚಿಕೆ ಮಾನ ಮರ್ಯಾದೆ ಅನ್ನೋದಿದ್ರೆ ಯಾವ ಮಹಿಳೆನೂ ಅದನ್ನ ಮಾಡಲ್ಲ. ಜನ್ಮ ಕೊಟ್ಟಿದ್ ಮಕ್ಕಳನ್ನ ಆಂಟಿ ಅಂತ ಕರಿತೀಯಲ್ಲ. ನಾಶ ಅದನ್ನೇ ನಿನಗೆ. ಯಾಕೆ ಮೊದಲು ಫೇಸ್ಬುಕ್ ಎಲ್ಲ ಡಿಲೀಟ್ ಮಾಡಿದ್ಯಾ? ಸಸ್ಪೆಂಡ್ ಆಗ್ಯದ. ನನ್ ಹೇಳ್ ತಿನ್ಕೊಂಡ್ ಬದುಕ್ತೋಳ್ ನೀನು. ನನ್ ಮನೇಲಿ ಬಂದು ನನ್ ಹೇಳು ನನ್ ಹುಚ್ಚ ಕುಡ್ದೋಳ್ ನೀನು. ನಾನಲ್ಲ, ನನ್ ಮನೇಲಿ ನನ್ ಹುಚ್ಚ ಕುಡ್ಕೊಂಡ್ ಬದುಕ್ತೋಳ್ ನೀನು. ನನ್ ಹೇಳ್ ತಿಂತಿ ಬದುಕ್ತೋಳ್ ನೀನು. ಏ ಸೂಳೆ ಕೆಲಸ ಮಾಡ್ಕೊಂಡ್ ಬದುಕ್ತೋಳ ನೀನು. ಸೂಳೆ ಕೆಲಸ ಮಾಡ್ಕೊಂಡ್ ಬದುಕ್ತೋಳು. ನನ್ನ ಹತ್ರ ಪ್ರೂಫ್ ಇದೆ. ಆರಾರು ಜನ ಗಂಡದಿರ್ನ ಇಟ್ಕೊಂಡು ಹಾ ಜನ್ಮ ಕೊಟ್ಟಿದ್ ಮಕ್ಕಳನ್ನ ಆಂಟಿ ಅಂತ ಕರೀರಿ ಅಂತ ಹೇಳ್ಕೊಂಡ್ ಬದುಕ್ತಾರೆ. ಸೂಳೆ ಮುಂಡೆ ನೀನು. ಏನ್ ಮಾಡ್ತೀಯ? ನೀನ್ ನನಗ್ ನ್ಯಾಯ ಹೇಳಕ್ ಬರ್ತೀಯ? ಯು ಹ್ಯಾವ್ ಎ ಆನ್ಸರ್. ಯು ಆರ್ ಏಬಲ್ ಟು ಆನ್ಸರ್. ಅಯ್ಯ ನೀನಲ್ಲಿ ನೀನ್ ನನಗ್ ಹೇಳ್ತೀಯ? ನೀನ್ ನನಗ್ ಹೇಳ್ತೀಯ? ನೀನ್ ನನಗ್ ಹೇಳ್ತೀಯ? ನಿನಗೆ ನನ್ನ ಏನೋ ಆಫೀಸು? ಯಾರ ಹೆಸರಲ್ಲಿದೆ ಆಫೀಸು? ನಾಚಿಕೆ ಬೇಡವ್ರೆ. ನಿನ್ ಜನ್ಮಕ್ಕೆ ನೀವು ಹೆಣ್ಣ ನೀನು. ಹೆಣ್ಣು ಕುಲಕ್ಕೆ ಕಳಂಕ ತರೋ ಮುಂಡೆ ನೀನು. ನಾ ಮಾಡ್ತೀವಿ ಏನಂತ ಬೈಬೇಕು ಇವಳಿಗೆ? ಅಗ್ರಿಮೆಂಟ್ ಇವಳ ಹೆಸರಲ್ಲಿದೆ ಅಂತೆ. ಅಗ್ರಿಮೆಂಟ್ ತಗೊಂಬಾರ. ನಿಮ್ಮ ಅಪ್ಪ ನೀನ್ ಹುಟ್ಟಿದ್ರೆ, ನಿಮ್ಮ ಅಪ್ಪ ನಾಗರಾಜ್ಗೆ ಹುಟ್ಟಿದ್ರೆ, ಏ ತಕೊಂಬಾರ ಅಗ್ರಿಮೆಂಟ್. ತಕೊಂಬಾ ಅಗ್ರಿಮೆಂಟ್. ತಕೊಂಬಾ ಅಗ್ರಿಮೆಂಟ್. ಅಗ್ರಿಮೆಂಟ್ ತಗೊಂಬಾ. ಅಗ್ರಿಮೆಂಟ್ ತಗೊಂಬಾ. ಏ ನಿನ್ನ ಹತ್ರ ಇದೆ ಅಂತ ಹೇಳ್ದಲ್ಲ, ತಗಿ ತಗಿ. ನನ್ನ ಅಗ್ರಿಮೆಂಟ್ ಅನ್ನ ಎಲ್ಲಿಡ್ಬೇಕು? ಹೆಂಗಂತ ಗೊತ್ತಿದೆ? ಅಗ್ರಿಮೆಂಟ್ ಅವಳ ಹತ್ರ. ಏ ನಾನ್ ಸಾವಿರ ಜನರ ಹತ್ರ ಮಾಡ್ತೀನಿ. ಏ ಅದು ನನ್ ಮನೆ, ನನ್ ವಿಚಾರ, ನನ್ ಫ್ಯಾಮಿಲಿ. ಅದು ನನ್ ಫ್ಯಾಮಿಲಿ ಬಗ್ಗೆ ಮಾತಾಡೋದು ನಿನ್ಗೆ ಏನ್ ಯೋಗ್ಯತೆ ಇದೆ? ಏನ್ ಯೋಗ್ಯತೆ ಇದೆ ಅಂತ ಮಾತಾಡ್ತೀಯ ನೀನು ನನ್ ಫ್ಯಾಮಿಲಿ ಬಗ್ಗೆ? ಅವ್ರೇನ್ ನಿಂತರ ಸೂಳೆ ಕೆಲಸ ಮಾಡ್ಕೊಂಡು ಬದುಕ್ತಾ ಇಲ್ಲಮ್ಮ? ಮಾನ ಮರ್ಯಾದೆಯಾಗಿ ಬದುಕ್ತಾ ಇದಾರೆ? ಆರಾರು ಗಂಡಂದಿರನ್ನು ಕಟ್ಕೊಂಡಿಲ್ಲಮ್ಮ ಅವರು? ಚುಚ್ಚುತ್ತೆ ಇನ್ಮೇಲೆಲ್ಲ ಚುಚ್ಚುತ್ತೆ. ಇರ್ರಿ ಇರಿ ಇರಿ, ವಿಡಿಯೋ ಎಲ್ಲ ಇಟ್ಕೊಂಡ್ರಲ್ಲ. ಇರಿ ಪೊಲೀಸರು ಬರ್ಲಿ, ಆಮೇಲೆ ಹೋಗಿರಂತೆ. ಇರಿ ಇರಿ, ಪೊಲೀಸರು ಬಂದ್ಮೇಲೆ ಹೋಗಿರಂತ. ಫೋನ್ ಮಾಡಮ್ಮ ಅವ್ರಿಗೆ. ನನ್ ವಿಡಿಯೋ ಇಟ್ಕೊಂಡ್ರಲ್ಲಮ್ಮ ನೀವು. ನನ್ ವಿಡಿಯೋ ಇಟ್ಕೊಂಡ್ರಲ್ಲ. ನನ್ ವಿಡಿಯೋ ಮತ್ತೆ ಅವ್ರೇನ್ ವಿಡಿಯೋ ಇಟ್ಕೊಂಡ್ರು? ಅವರು ನನ್ ಬಗ್ಗೆ ಬಂದ್ಮೇಲೆ ಏನಾಗುತ್ತೆ ಅಂತೇಳಿ ಎಲ್ಲಾರ್ಗು ಗೊತ್ತಾಗುತ್ತೆ ನೋಡ್ತೀನಿ. ನಾನು ನನ್ ಬಗ್ಗೆ ಆದ್ಮೇಲೆ, ನನ್ ಬಗ್ಗೆ ಆದ್ಮೇಲೆ ಏನಾಗುತ್ತೆ ಅಂತ ತೋರಿಸ್ತೀನಿ. ನಾನು ಇನ್ಮೇಲೆ ಏನ್ ಶಾಟ ತೋರಿಸ್ಬೇಕು ಆ ಶಾಟಾನೇ ತೋರಿಸ್ತೀನಿ. ನಾನು ನೆಕ್ರಿ ನೀವು. ನನ್ಗೆ ಯಾಕೆ ಹೇಳ್ಬೇಕು? ನನ್ಗೆ ಯಾಕೆ ವಿಚಾರ ಅದು? ನನ್ ವಿಚಾರ ಯಾಕೆ? ನನ್ ವಿಚಾರ ಯಾಕೆ? ನನ್ನ ಆಫೀಸ್ ಬಂದ್ರಿ ಏನಂತ? ಹೌದಾ? ಅದಕ್ಕೆ ಇವಾಗ ನಾನು ಪೊಲೀಸ್ ಕರೆಸಿದ್ದೀನಲ್ಲ. ಪೊಲೀಸ್ ಹೌದು ಹೌದು. ಓಕೆ ಓಕೆ. ಹೌದಾ? ಯಾರಪ್ಪ ಆಫೀಸ್ ಹಂಗಾರೆ? ಆಫೀಸ್ ಯಾರಪ್ಪ? ಅವಳಿಗೆ ಕರ್ಕೊಂಬಂದಿದ್ದ ಅವ್ಳಿಗೆ ಹೇಳ್ಬೇಕ? ಹೇಳ್ತೀನಿ 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 ಎಲ್ಲಾರ್ಗು ಹೇಳ್ತೀನಿ. ಇವತ್ತು ನಾನು ತೋರಿಸ್ತೀನಿ ಅದನ್ನ.
ಹಾಕೊಂಡಿರೋದು ಅವಳು, ನನ್ನ ಒಡವೆ ಕಿತ್ಕೊಂಡಿರೋದು ಅವಳು, ನನ್ನ ದುಡ್ಡು ಕಿತ್ಕೊಂಡಿರೋದು ಅವಳು. ಆರಲ್ಲ 500 ಮಾಡಿಸ್ಕೊಟ್ಟಿದ್ದಾಳೆ. 500 ರೂಪಾಯಿ ಕೊಡೋಕೆ ಯೋಗ್ಯತೆ ಇಲ್ಲ ಅವಳಿಗೆ. ಯಾರಾದ್ರು ಭಿಕ್ಷುಕರು ಬಂದ್ರೆ ಮನೆ ಹತ್ರ ಅವಳೇನ್ ಮಾಡ್ತಾಳೆ? ಅವಳಿಗೆಲ್ಲಿಂದ ಬರುತ್ತೆ ದುಡ್ಡು? ನಿಮ್ಗೆಲ್ಲ ಕರ್ಕೊಂಡು ಹೋಗೋದು ಊಟ ಕೊಡಿಸ್ಲಿ ಇವತ್ತು ನೋಡೋಣ. ಇದೇ ಅವಳಿಗೆ ತಾಕತ್ತು. ಯಾವ ಪೊಲೀಸ್ ಪರ್ಮಿಷನ್ ನಿಮ್ಗೆ, ಯಾವ ಪೊಲೀಸ್ ನಿಮ್ಗೆ ಲೆಟರ್ ಕೊಟ್ಟಿದ್ದಾನೆ ನನ್ನ ಆಫೀಸ್ ನುಗ್ಗೋಕೆ? ಆ ಪರ್ಮಿಷನ್ ಲೆಟರ್ ಹೇಳ್ದಲ್ಲ ಈಗ, ಈಗ ಹೇಳಿದ್ರೆ ರೆಕಾರ್ಡಿಂಗ್ ಇದೆ ಅಮ್ಮ, ರೆಕಾರ್ಡಿಂಗ್ ಅಲ್ಲಿ ಇದೆ. ನಾನ್ ಕರ್ದಿರೋದು ಪ್ರೂಫ್ ತೋರಿಸು. ಆಯ್ತು ಅದನ್ನ ತೋರಿಸು ಅಲ್ಲ, ರೆಕಾರ್ಡಿಂಗ್ ಇದೆ ಅಲ್ಲ ನಿನ್ನ ಹತ್ರ, ತೋರಿಸು ಅಲ್ಲ, ತೋರಿಸೆ, ತೋರಿಸು, ತೋರಿಸು, ತೋರಿಸು. ಕಳ್ಸಕ್ಕೆ ಪ್ಲಾನ್ ಮಾಡಿ ಆಮೇಲೆ ನಾನು ಮಾತಾಡ್ತೀನಿ. ಹೌದಾ? ಯಾವಳಪ್ಪ ಅವಳು, ನನ್ ಮುಟ್ಬೇಡ. ಏ ಅಸೆ ಬಿಡಮ್ಮ, ಅದು ಮುಟ್ಟಿ ಮಾತಾಡ್ತಾಳೆ. ಕೇಸ್ನ ದಿಕ್ ತಪ್ಪಿಸ್ಬೇಕು ನಾನೇ ಮಾಡಿರೋದು ಅನ್ನೋ ನಿನ್ನ ಇಂಟೆನ್ಷನ್ ಇದೆಯಲ್ಲ, ಇದನ್ನ ಯಾಕೇಸ್ ವಾಪಸ್ ತಗೊಳ್ತೀಯ? ನೀನ್ ತಗೊಳಕ್ ಬಿಟ್ಬಿಡ್ತೀನ, ನಾನು ತಗೊಳಕ್ ಬಿಟ್ಬಿಡ್ತೀನ ನಿನ್ನ. ಆಯ್ತು ಸಾಯಿ 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 ಸಾಯಿ, ಪಾಪ ಇಷ್ಟು ದಿನ ಮದುವೆ ಹೇಳ್ತಿದ್ದೆ, ಇವಾಗ ಅವ್ನು ಬಿಟ್ಬಿಟ್ಟೆ. ಏನ್ ಮಾಡ್ತೀಯ? ಏನ್ ಕಿತ್ಕೊಳ್ತೀಯ? ಕಿತ್ಕೊಳಕ್ ಆಗಲ್ಲ ತಾನೇ? ನೀನ್ ಎಂತ ಸುಳೆ ಅಂತ ನನ್ ಜಗತ್ತಿಗೆ ತೋರಿಸ್ತೀನಿ ಅಂತ ಹೇಳ್ತಾ ಇದ್ದೀನಿ ತಾನೆ? ನೀನ್ ಏನ್ ಮಾಡಿದ್ಯಾ ಅಂತ ತೋರಿಸ್ತೀನಿ ಅಂತ ಹೇಳ್ತಿದ್ದಾನೆ? ಏನು ಅಯ್ಯೋ, ಅಂತ ಹೆಣ್ಮಗಳಿಗೆ ಸ್ಟೇಷನ್ ಮೆಟ್ಲ ಅನ್ಸೋತರ ಮಾಡಿದ್ ದಗಾರ್ ನೀನು, ನೀನ್ ದಗಾರು. ಅಯ್ಯೋ, ಹೌದಾ? ಸಾಯಿಸೋದು ನಿನ್ನ ನಿನ್ನ ನಾಟಕ. ಮಾತಾಡ್ತೀನಿ ಮಾತಾಡ್ತೀನಿ. ಹೌದು ಮಾಡ್ಕೊಂಡು ಹೇಳ. ಏ, ನನ್ನ ಉದ್ದಾರ ಆಗೋದು ನನ್ ಗೊತ್ತಿದೆ. ಇನ್ಮೇಲೆ ನಿನ್ನ ನೀನ್ ಕಾಪಾಡ್ಕೋ. ನೀನು ನೀನು ನಿನ್ನ ಅಮ್ಮನ್ನ ಯಾಕೆ ನಾನು ಊಟ ಹಾಕಿರೋದು ನಿನ್ಗೆ? ನನ್ನ ಹುಚ್ಚ ಕುಡ್ದಿರೋದು ನೀನು, ನನ್ ಹೇಳ್ ತಿಂದಿರೋಳು ನೀನು, ನೀನ್ ನನ್ಗೆ ಯಾಕೆ ಹೇಳ್ತಿದ್ಯ? ನಿನಗೆ ನಾನು ಅಸಹ್ಯ ಅಸಹ್ಯ ಅನ್ಸಲ್ವಾ ನಿನ್ಗೆ? ಹೇಳ್ಕೊಳಕ. ಏ, ಇದಕ್ ಮುಂಚೆ 6 ಜನರ ಹತ್ರ ದಂಗಿಸ್ಕೊಂಡಲ್ಲ, ಅವ್ರ ಹತ್ರ ಹೋಗು. ಅಯ್ಯೋ, ನನ್ನ ಮುಟ್ಟಿ ಮಾತಾಡ್ಬೇಡ, ಮುಟ್ಟಿ ಮಾತಾಡ್ಬೇಡ. ಏ, ನಿನಗ್ ಬರೋದದು, ನಿನ್ನ ಹತ್ರ ಮಾಡ್, ನಿನ್ನಂತ ಮಾಟ ಮಂತ್ರ ಮಾಡೋದು. ಏ, ಮಾಟ ಮಂತ್ರ ಮಾಡೋದು, ಅಲ್ಲೋಗ್ಬಿಟ್ಟು ಒಂದ್ 500 ರೂಪಾಯಿ ಕೊಡೋದು, ಅಲ್ಲೊಂದ್ 5,000 ರೂಪಾಯಿ ಕೊಡೋದು, ನೀನ್ ಅಲ್ಲೊಂದೊಂದ್ ಕೋಳಿ ಕುಯ್ಯೋದು, ಅಲ್ಲೊಂದ್ ಬೀಗ ಹಾಕೋದು. ಲೇ, ಏನ್ ಕಿತ್ಕೊಳಕ್ ಆಗಲ್ಲ ನೀನು. ದೇವ್ರು ನನ್ ಕಡೆ ಇದಾರೆ, ದೇವ್ರು ನನ್ ಕಡೆ ಇದಾರೆ, ಅದನ್ನ ತಿಳ್ಕೊ. ಯಾವ ತಾನೇ ಚಾನ್ಸ್ ಇದೆ ಹೇಳು, ನೀನ್ ಮಾಡಿರೋದಕ್ಕೆ ಯಾವ ತಾನೇ ಚಾನ್ಸ್ ಇದೆ? ಅಯ್ಯೋ, ಅದನ್ನ ಅದನ್ ಕಾರಣ ಕರ್ತ್ರಿ ಯಾರಪ್ಪ? ಲವ್ ಅಲ್ಲಪ್ಪ. ಮಗಳ ಬಗ್ಗೆ ಏನ್ ಕೇಳ್ತೀಯ? ನನ್ ಮಗಳ ಬಗ್ಗೆ ಏನ್ ಕೇಳ್ತೀಯ? ನನ್ ಮಗಳ ಬಗ್ಗೆ ಏನ್ ಮಾತಾಡ್ತೀಯ ನೀನು? ನನ್ ಮಗಳ ಬಗ್ಗೆ ಏನ್ ಮಾತಾಡ್ತೀಯ? ಏ, 13 ವರ್ಷ ಕಣೆ ಅವಳಿಗೆ, ದರಿದ್ರದವಳೆ, 13 ವರ್ಷ. ನನ್ ಮಗಳ ಬಗ್ಗೆ ಮಾತಾಡ್ತೀಯ? ನೀನ್ ಯಾವಳೆ? ನೀನ್ಲೇ ನಿನ್ನ ಬಿಟ್ಟಿಗೋಗ್ಲೇ ನೀನ್. ಏ, ನೀನ್ ಎಂತವಳ ಅಂತ ಗೊತ್ತಾದ್ಮೇಲೆ ನಿನ್ 6 ಜನ ಗಂಡಂದಿರ್ ಬಿಟ್ಟೋದ್ರಲ್ಲ, 6 ಜನಕ್ಕೆ. ಏ, ಸಾಕಕ್ ಯೋಗ್ಯತೆ ಇದೆಯೇನೆ ನಿನ್ಗೆ? ಲೇ, 6 ಜನ ಗಂಡಂದ್ರೆ ಹೆಂಗ್ ಬಿಟ್ಟೋದ್ರಲ್ಲ, ಅವ್ರಿಗೆ ಯಾಕೆ ಹೇಳಿಲ್ಲ? ಅವ್ರಿಗೆ ಯಾಕೆ ಕೇಳಿಲ್ಲ? ಏನು, ಅವ್ಳು ಯಾಕೆ ಬಂದ್ಲು ಮತ್ತೆ? ಅವ್ಳು ಯಾಕೆ ಬಂದ್ಲು? ಸುಳ್ಳು ಹೇಳ್ಕೊಂಡು ಯಾಕೆ ಬಂದ್ಲು? ಪತಿವರ್ತೆ ಪತಿವರ್ತೆ ಅನ್ಕೊಂಡು ಹೆಂಗ್ ಬಂದ್ಲು? ಪತಿವರ್ತೆ ಅಂತ ಹೆಂಗ್ ಹೇಳ್ಕೊ ಬಂದ್ಲು? ಅವಳು ಅವಳು ಪತಿವರ್ತೆ ಇಲ್ಲ, ಅವ್ಳು ಪತಿವರ್ತೆ ಇಲ್ಲ ಅಂತ ಗೊತ್ತಾದ್ಮೇಲೆ ತಾನೇ ಬಂದ್ಲು. ಅಯ್ಯೋ, ಅವ್ಳು ಕಳ್ದಾಗಿದೆ, ಅವ್ಳು ಕಳ್ದಾಗಿ ಸವಿತಾ, ಅವ್ಳು ಕಳ್ದಾಕಿದ್ದಾಳೆ ಮನವರಿ ಕಳ್ದಾಕ್ಲಿ. ಇದು ಶೋಭೆ ಇಲ್ಲ ಅಂತ ನಂಗೂ ಗೊತ್ತು. ಅವಳು ಮಾಡ್ತಾ ಇರೋ ಕೆಲ್ಸಕ್ಕೆ ನನ್ಗೇನ್ ಗೊತ್ತಿತ್ತು? ನನ್ಗೆ ಗೊತ್ತಿತ್ತು, ನಾನು ನೋಡಿದ್ನ.
ನಾನು ನೋಡಿದ್ನ, ನನಗೆ ಗೊತ್ತಿತ್ತ, ನನಗೆ ಗೊತ್ತಿತ್ತ. ಅದೆಷ್ಟೇ ಮಾತ್ರ ಅಷ್ಟೇ, ಯಾಕೆ ಬೇಡ ತಾನೇ? ನನಗೆ ನಾನು ಯಾವಾಗ ಹೇಳಿದ್ದೆ ನನ್ಗೆ ಬೇಕು ಅಂತ? ನನ್ನ ಆಫೀಸ್ ಹೆಂಗ್ ಬಂದ್ಲು? ನನ್ನ ಆಫೀಸ್ ಹೆಂಗ್ ಬಂದ್ಲು ಅವಳು? ನನ್ನ ಆಫೀಸ್ ಹೆಂಗ್ ಬಂದ್ಲು? ನನ್ಗೆ ಅದು ಬೇಕು. ಇಲ್ಲ, ಯಾರ ಮನೆಗೆ? ಇವತ್ತಾ? ಇವತ್ತಲ್ಲ, ಅವಳೇದಲ್ಲ, ಎರಡು ವರ್ಷ ಒಂದು ವರ್ಷ ನಾ ಸಂಸಾರ ಮಾಡಿ. ಯಾರ ಮನೆಗೂ ನಾನು ಹೋಗಿಲ್ಲಮ್ಮ, ಯಾರ ಮನೆಗೂ ನಾನು ಹೋಗಿಲ್ಲ. ನನ್ನ ಮನೆಗೆ ಬಂದು ಬಿದ್ದಿದ್ದು ಅವಳು, ನನ್ನ ಮನೆಗೆ ಬಂದು ಬಿದ್ಲು. ನಮ್ ಬಾವ ಕೇಳು, ನಮ್ ಬಾವ ಕೇಳು, ಯಾಕೆ ಕಳಿಸ್ತೇ ಅಂತ. ಆ ಅಪ್ಪನೆ ಕರ್ಕೊಂಡ್ ಬಂದ್ಬಿಟ್ಟಿದ್ದು. ಸೀರಿಯಸ್ಲಿ ಅಮ್ಮ, ಕೇಳ ಅವಳಿಗೇನೆ, ಯಾರ್ ಕಳ್ಸಿದ್ದು, ಯಾರು ಪರಿಚಯ ಮಾಡಿಸಿದ್ದು, ನಮ್ಮ ಭಾವನೆ ಕಳ್ಸಿದ್ದು? ಅಪ್ಪನಿಗೆ ಎಷ್ಟು ಕೆಟ್ಟ ಹೆಸರುಗಳು, ಯಾಕೆ ಇವ ಅವಮಾನಗಳು, ಇವೆಲ್ಲ ಏನ್ ಬೇಕಿದೆಲ್ಲ, ಏನ್ ಬೇಕು ಹೇಳಿ. ಸಮಸ್ಯೆಗಳು ನಿಮ್ಗೇನಾಯ್ತು ಅಂದ್ರೆ ಕುಟುಂಬ ಮಾತಾಡ್ಕ ಬಗೆಹರಿಸಬೇಕು. ಯಾಕೆ ಇವೆಲ್ಲ ಪಬ್ಲಿಕ್ ಅಲ್ಲಿ ಹೇಳಿ? ಪಬ್ಲಿಕ್ ಅವಳು ತರಿಸಿದಾಳಲ್ಲ, ನಾನು ಬಂದಿದ್ದೀನಲ್ಲ ಪಬ್ಲಿಕ್. ಮಾಡ್ತಾ ಇದ್ದೀರಾ, ಅವಳು ಮಾಡ್ತಾ ಇದ್ದಾಳೆ, ಇಬ್ರು ಕುಟುಂಬ ಬಗೆಹರಿಸ್ಕೊಳ್ಳಿ ಅಂತ ತಾನೇ ಹೇಳ್ತಿರೋದು. ನಾನ್ ಬಿಡಲ್ಲಮ್ಮ ಇನ್ಮೇಲೆ. ನಾನು ಇದು ಯಾರು ಯಾರು ಅದು ಅವ್ಳು ಬೇಕಲ್ಲ, ನನ್ನ 13 ವರ್ಷದ ಮಗಳಿಗೆ ಅವಳು ಸ್ಟೇಷನ್ ಮೆಟ್ಲು ಹತ್ತಿಸ್ತಾಳಲ್ಲ. ತಪ್ಪಾಗಿದ್ರೆ ಬಿಟ್ಬಿಡಿ ಹೋಗ್ಲಿ, ಅದೇನು ಮಾತಾಡ್ಕೊಳ್ಳಿ. ಇಲ್ಲ 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 ಇಲ್ಲ, ಬನ್ನಿ ಸ್ಟೇಷನ್ಗೆ ಹೋಗೋಣ, ಬರ್ತ್ಕೊಡ್ಲಿ ಅವಳು. ನಾನೆಲ್ಲ ಹೋಗ್ತಾ ಇದ್ದೆ, ನನ್ನ ಒಬ್ಬ ಮಾಧ್ಯಮದವನಾಗಿ ನನ್ನ ಮಾಧ್ಯಮದ ಕೆಲಸ ಏನ್ ಮಾಡ್ಬೇಕು ಅದನ್ನ ಮಾಡ್ತಾ ಇದ್ದೀನಿ. ಕರ್ಕೊಳ್ಳಿ ಅವ್ರಿಗೆ ಸ್ಟೇಷನ್, ನಾನೇ ಕಂಪ್ಲೇಂಟ್ ಮಾಡಿ. ಅವಳೇ ಬಂದು ಇವರೇ ಬಂದು ಹೊಡೆದಿರೋದು ನೋಡ. ಅಲ್ಲೊಬ್ಬಳಿದ್ದಾಳೆ, ಇವರು ಬಿಟು ಸೂರ್ಯ ನಂದೇ ನೋಡಿ. ಇಲ್ಲಿ ಇಷ್ಟು ಜನ ಇದಾರಲ್ಲ, ಇವರೆಲ್ಲ ಬಂದ್ಬಿಟ್ಟು ಓಡಿಯೋಗ್ ಬಂದಿರೋದು. ಅವಳಿಗೆ ನಾನು ಮೋಸ ಮಾಡಿದ್ದೀನಂತೆ. ಅಮ್ಮ ನೀವು ಮಾತಾಡ್ಬೇಡಿ, ಅಮ್ಮ ನೀವು ಮಾತಾಡ್ಬೇಡಿ, ನೀವು ಕಡೆ ಬನ್ನಿ, ನೀವು ಕಡೆ ಬನ್ನಿ. ನನ್ನ ವಿಡಿಯೋ ಇದೆ, ನನ್ನ ವಿಡಿಯೋ ಕೊಡ್ತೀನಿ. ನನ್ನ ಹತ್ರ ವಿಡಿಯೋ ಇದೆ, ನನ್ನ ವಿಡಿಯೋ ಇದೆ, ನನ್ನ ವಿಡಿಯೋ ಇದೆ, ನನ್ನ ವಿಡಿಯೋ ಕೊಡ್ತೀನಿ. ಲೈವ್ ಅಲ್ಲೇ ಇದ್ದೀನಿ, ಲೈವ್ ಇದೆ ಕೊಡ್ತೀನಿ. ಇಲ್ಲಿ ನೋಡಿ, ಇಲ್ಲಿ ನೋಡಿ, ಇಲ್ಲಿ ಓಕೆ, ಇವಳು ಇಲ್ಲಿ ಇದ್ದಾಳೆ ನೋಡಿ. ಏ ಬಾಯಿಲಿ ಬಾಯಿಲಿ ಬಾಯಿಲಿ, ಆಯ್ತು ಬಾ. ನಿಮ್ಮ ಸಮಸ್ಯೆ ಬರ ಬಾಯಿಲಿ ಬನ್ನಿ. ನೀನೇ ತಾನೆ ನಿನ್ನ ಬಾಯಿಂದಾನೆ ಬಂತಲ್ಲ ಈಗ. ನಾನು ಇಂದು ತೋರಿಸಿದ್ದೀನಿ ಸ್ವಲ್ಪ ನೋಡು. ನಾನು ಏನಾದ್ರೂ ಮಾತಾಡ, ಏನಾದ್ರೂ ಮಾತಾಡು, ಇನ್ಮೇಲೆ ನಾನು ಮಾತಾಡೋ ಶುರು ಮಾಡ್ತೀನಿ. ಏನು ಏನ್ ಟಿವಿಗಳೆಲ್ಲ, ಟಿವಿ ಬರೋದಕ್ಕೆ ನಾನಿದ್ದೇನ್ರಿ, ನನ್ನ ಮಾಧ್ಯಮದ ನಾನು ನನ್ನ ಕೆಲಸ ನಾನು ಮಾಡ್ತಾ ಇದ್ದೀನಿ. ನನ್ನ ಕೆಲಸ ನಡೀರಿ, ಸ್ಟೇಷನ್ ಬಾ, ಸ್ಟೇಷನ್ ಬಾ, ಸ್ಟೇಷನ್. ನೀನ್ ಯಾರು ಅದನ್ನ ಕೇಳಕ್ಕೆ, ಮಾಧ್ಯಮದೊಂದು ಕೇಳಕ್ ನಿಂಗೇನ್ ರೈಟ್ಸ್ ಇದೆ? ಮಾಧ್ಯಮದೊಂದು ಅದು ಹಕ್ಕು. ಹೌದಾ? ಬೇಲಲ್ಲಿ ಇದೆಯಾ ಆ ತರ, ಬೇಲಲ್ಲಿ ಇದೆಯಾ? ತೋರಿಸು ಅಂತ ಬಾ, ಬಾ ಸ್ಟೇಷನ್, ಬಾ ಬಾ ಸ್ಟೇಷನ್. ಹಾ, ಅಯ್ಯೋ ಅಯ್ಯೋ, ಆ ಬೇಲ್ ಕಂಡೀಷನ್ ತಗೋಬಾ, ಮತ್ತೆ ಬೇಲ್ ಕಂಡೀಷನ್ ತಗೋಬಂದ್ ಬೇಲ್ ಕ್ಯಾನ್ಸಲ್ ಮಾಡಿಸು, ಬೇಲ್ ಕ್ಯಾನ್ಸಲ್ ಮಾಡಿಸು, ಬೇಲ್ ಕ್ಯಾನ್ಸಲ್ ಮಾಡಿಸು. ನಿನ್ ತಾಕತ್ತಿದ್ರೆ ಬೇಲ್ ಕ್ಯಾನ್ಸಲ್ ಮಾಡಿಸು. ಬಾ ಸ್ಟೇಷನ್, ಬಾ ಬಾ ಸ್ಟೇಷನ್, ಬಾ ಕೂರಿಸ್ತೀನಿ. ಬಾ ಮಗಳೇ, ನಿನ್ ಮನೆ ಇರಮ್ಮ, ನಾನು ಬರ್ತೀನಿ, ಅವ್ಳು ನೋಡ್ಕೊಂಡೆ ಬರ್ತೀನಿ.